ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ನೆಲಮಂಗ್ಲ ಪ್ರಾಜೆಕ್ಟ್ನ ಈ ಲಾಟ್ರಿ ಕಂಡಕ್ಟ್ ಮಾಡಿದರು ಹಾಗೆ ಇವತ್ತೇ ಈ ಲಾಟ್ರಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅಂದರೆ ಯಾರಿಗೆಲ್ಲ ಈ ಲಾಟ್ರಿನಲ್ಲಿ ಸೈಟ್ಗಳು ಅಲಾಟ್ ಆಗಿದೆ ಅನ್ನೋ ಲಿಲ್ ಲಿಸ್ಟನ್ನ ಅನೌನ್ಸ್ ಮಾಡಿದ್ದಾರೆ ತಡ ಮಾಡೋದು ಬೇಡ ಬನ್ನಿ ನೋಡೋಣ ಯಾರಿಗೆಲ್ಲ ಯಾವ್ಯಾವ ಕ್ಯಾಟಗರಿನಲ್ಲಿ ಎಷ್ಟು ಸೈಟ್ಗಳು ಅಲಾಟ್ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರಾದರೂ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ದಯವಿಟ್ಟು ನಾನು ಏನೆಲ್ಲ ಕಂಟೆಂಟ್ಸ್ನ ಮಾಡಿದ್ದೀನಿ ಅಂತ ಒಂದು ಸಲ ನೋಡಿ ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರಿ ಬನ್ನಿ ಇವಾಗ ಈ ಲಾಟ್ರಿ ಅಲಾಟ್ಮೆಂಟ್ ಯಾರಿಗೆಲ್ಲ ಆಗಿದೆ ಅನ್ನೋದನ್ನು ನೋಡೋಣ ಸೊ ಆ್ಯಸ್ ಯೂಶ್ವಲ್ ನೀವು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಫಸ್ಟ್ ನೋಟಿಫಿಕೇಷನ್ ಇದೆ ಇವತ್ತು ಅಂಡರ್ ರೀಡ್ ಮೋರ್ ನೋಟಿಫಿಕೇಷನ್ ಸೆಕ್ಷನಲ್ಲಿ ಅಲ್ಲಿ ಹೋಗಿ ಇದು ಕ್ಲಿಕ್ ಮಾಡಿದ್ರೆ ಸೊ ಇದು ಲಿಸ್ಟ್ ಓಪನ್ ಆಗುತ್ತೆ ಸೊ ತಾವು ಇಲ್ಲಿ ನೋಡ್ಬೋದು ನೋಡಿ ನೆಲಮಂಗಲ ಅಹೋಬಲಪಾಳ್ಯ ಮಾಚೋ ನಾಯಕನಹಳ್ಳಿ ಪ್ರಾಜೆಕ್ಟ್ ಈ ಲಾಟ್ರಿ ಡೇಟೇ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ನೋಡಿ ಇವತ್ತೇ ಈ ಲಾಟ್ರಿ ಕಂಡಕ್ಟ್ ಮಾಡಿದ್ದು ಸೊ ಅಷ್ಟು ಬೇಗ ಹೌಸಿಂಗ್ ಬೋರ್ಡವರು ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಒನ್ಸ್ ಅಗೇನ್ ವುಡ್ ಲೈಕ್ ಟು ಥ್ಯಾಂಕ್ ಹೌಸಿಂಗ್ ಬೋರ್ಡ್ ಫಾರ್ ದೇರ್ ಸ್ವಿಫ್ಟ್ ರೆಸ್ಪಾನ್ಸ್ ಲೈಕ್ ಇಷ್ಟು ತುಂಬ ಸ್ಪೀಡಾಗಿದ್ದಾರೆ ಸೊ ಬನ್ನಿ ನೋಡಿ ಮೊದಲನೇದು ಸಿ ಕ್ಯಾಟಗರಿ ಅಂದರೆ ರಿಸರ್ವೇಷನ್ ಕ್ಯಾಟಗರಿ ಬಂದು ಎಸ್ ಸಿ ಆ ಕ್ಯಾಟಗರಿನಲ್ಲಿ ಇಷ್ಟು ಜನಕ್ಕೆ ಅಲಾಟ್ ಆಗಿದೆ ನಾನು ಮತ್ತೊಮ್ಮೆ ಈ ಡಾಕ್ಯುಮೆಂಟ್ನ ಹೇಗೆ ರೀಡ್ ಮಾಡೋದು ಈ ಲಿಸ್ಟ್ನ ಅಂತ ತಿಳಿಸ್ಕೊಡ್ತೀನಿ ಇದು ಸೀರಿಯಲ್ ನಂಬರ್ಸ್ ಸೊ ಅಂದರೆ ಈ ಕ್ಯಾಟಗರಿನಲ್ಲಿ ಎಷ್ಟು ಸೈಟ್ಸ್ಗಳು ಅಲಾಟ್ ಆಗಿದೆ ಅಂತ ಈ ಲಾಟ್ರಿನಲ್ಲಿ ಇದು ಟೋಕನ್ ನಂಬರ್ ಹಾಗೆ ಇದು ರಿಜಿಸ್ಟ್ರೇಷನ್ ನಂಬರ್ ನೀವು ಸೈಟ್ಗೆ ಸಬ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಈ ರಿಜಿಸ್ಟ್ರೇಷನ್ ನಂಬರ್ ಜನ್ರೇಟ್ ಆಗಿರುತ್ತೆ ತಾವು ಈ ರಿಜಿಸ್ಟ್ರೇಷನ್ ನಂಬರಿಂದ ನೀವು ಫೈಂಡ್ ಮಾಡ್ಬೋದು ಯಾರಿಗೆ ನಿಮಗೆ ವೆದರ್ ಈ ಲಾಟ್ರಿನಲ್ಲಿ ಅಲಾಟ್ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೋದು ಹೆಸರು ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು ಹಾಗೆ ಇದು ಇಂಪಾರ್ಟೆಂಟು ಪ್ರಾಪರ್ಟಿ ನಂಬರ್ ಅಂದರೆ ನಿಮಗೆ ಯಾವ ಸೈಟ್ ನಂಬರ್ ಸೈಟ್ ಅಲಾಟ್ ಆಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ ಕಾಲಮ್ನಲ್ಲಿ ಸೊ ಅದನ್ನು ಕೂಡ ತಾವು ವೆರಿಫಿಕೇಷನ್ ಮಾಡ್ಕೊಳ್ಳಿ ಸೊ ನೋಡಿ ನೆಕ್ಸ್ಟು ಎಸ್ ಟಿ ರಿಸರ್ವೇಷನ್ನಲ್ಲಿ ಕೊಟ್ಟಿದ್ದಾರೆ ಸೊ ಡಿಫೆನ್ಸ್ ಆರ್ ಎಕ್ಸ್ ಸರ್ವಿಸ್ ಮೆನ್ ಸೊ ಅದರಲ್ಲಿ ಬರೀ ಮೂರು ಸೈಟ್ ಅಲಾಟ್ ಆಗಿದೆ ಸೊ ಹಾಗೆ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದು ಕೂಡ ಅಲಾಟ್ ಸೊ ಇಲ್ಲಿ ನೋಟಿಫಿಕೇಷನ್ ನೋಡ್ಬೋದು ಸೊ ಟೋಟಲ್ಲು ಇಪ್ಪತ್ನಾಲ್ಕು ಸೈಟು ಅವೈಲಬಿಲಿಟಿ ಇತ್ತು ಅದನ್ನು ಇಲ್ಲಿ ಅಲಾಟ್ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿನಲ್ಲಿ ಒಂದು ಹನ್ನೊಂದು ಸೈಟ್ ಅಲಾಟ್ ಆಗಿದೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಕ್ಯಾಟಗರಿಗೆ ಒಂದು ಮೂರು ಸೈಟ್ ಅಲಾಟ್ ಆಗಿದೆ ಸೊ ಫ್ರೆಂಡ್ಸ್ ಹಾಗೆ ನೋಡಿ ನೋಡಿ ಒಂದು ಟೋಟಲಿ ಒಂದು ಇಪ್ ಇಪ್ಪತ್ತ ಒಂಬತ್ತು ಪೇಜ್ ಇದೆ ಸೋ ಬಹುಶಃ ನಾನು ಎಲ್ಲ ಪೇಜ್ ಓದ್ಕೊಂಡೋದ್ರೆ ತಮಗೂ ಕೂಡ ಬೋರ್ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಐ ವಿಲ್ ಸ್ಕ್ರಾಲ್ ಡೌನ್ ಟು ದ ಲಾಸ್ಟ್ ಪೇಜ್ ಅಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ಹಾಗಾಗಿ ನೋಡಿ ಲಾಸ್ಟ್ ಪೇಜ್ ಪೇಜ್ ನಂಬರ್ ಟ್ವೆಂಟಿ ನೈನಲ್ಲಿ ವೆಯ್ಟಿಂಗ್ ಲಿಸ್ಟ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಸೊ ಇಲ್ಲಿ ಅರೌಂಡ್ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಸೈಟ್ ಇರ್ಬೋದು ಅಂದ್ಕೋತೀನಿ ಸೊ ಅವ್ರನ್ನೆಲ್ಲ ಇನ್ನೂ ವೆಯ್ಟಿಂಗ್ ಲಿಸ್ಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ತಾವು ದಯವಿಟ್ಟು ಹೌಸಿಂಗ್ ಬೋರ್ಡ್ ಅವ್ರಿಗೆ ಕಾಲ್ ಮಾಡಿ ಅಥವಾ ಸಾಧ್ಯವಾದರೆ ಆಫೀಸ್ ವಿಸಿಟ್ ಮಾಡಿ ಯಾವ ಕಾರಣಕ್ಕೋಸ್ಕರ ವೆಯ್ಟಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರುಗಳು ಬಂದಿದೆ ಅಥವಾ ನಿಮ್ಮ ಅಪ್ಲಿಕೇಶನ್ಗಳು ವೆಯ್ಟಿಂಗ್ ಲಿಸ್ಟಲ್ಲಿದೆ ಅಂತ ತಾವು ತಿಳ್ಕೊಳ್ಳಿ ಬಹುಶಃ ಏನಾದರೂ ಡಾಕ್ಯುಮೆಂಟೇಷನ್ಸ್ ಪೆಂಡಿಂಗ್ ಇದೆಯಾ ಅಂತ ತಿಳ್ಕೊಳ್ಳಿ ಸೋ ಸಾಧ್ಯವಾದರೆ ಹೌಸಿಂಗ್ ಬೋರ್ಡವರು ಟೈಮ್ ಕೊಡ್ತಾರೆ ನಿಮಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವು ಮತ್ತೆ ಸಬ್ಮಿಟ್ ಮಾಡಿ ಸೊ ನೀವು ಅಲಾಟ್ಮೆಂಟ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಬೇಗ ತಮ್ಮ ತಿಳಿದಿರೋರು ಯಾರಾದರೂ ನೆಲಮಂಗ್ಲ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡಿದರೆ ಅವ್ರಿಗೂ ಕೂಡ ಈ ವಿಷಯನ ತಿಳಿಸಿ ಸೊ ಕೊನೆಯದಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ